ನಮಸ್ತೆ ಎಲ್ಲರಿಗೂ. ನೋಡಿ, ನಾನಿವತ್ತು ಹಣ್ಣು ಹಸಿಮೆಣಸಿನಕಾಯಿ ಇರುತ್ತಲ್ಲ ಅದರಲ್ಲಿ ಚಟ್ನಿ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ನೀವು ಒಂದು ತಿಂಗಳು ತನಕ ಇದನ್ನ ಎತ್ತಿಡ್ಬೋದು ಫ್ರಿಜ್ಜಲ್ಲಿ, ಮತ್ತು ಡೈಲಿ ಊಟದ ಜೊತೆಗೆ ನೆಂಚ್ಕೋಬೋದು. ಯಾವ ಥರ ಮಾಡೋದು ಅಂತ ನೋಡಿ. ಫಸ್ಟು ನಾನಿಲ್ಲಿ ಒಂದು ಇದು ಒಗ್ಗರಣೆ ಹಾಕೋದಿರುತ್ತಲ್ಲ ಪಾನು, ಅದರಲ್ಲಿ ಒಂದು 10 ಮೆಂತ್ಯಕಾಳು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಅಂದರೆ ಒಂದು ಚಿಟಿಕೆಯಷ್ಟು ಸಾಸಿವೆ ಅಷ್ಟೇ. ಒಂದು 10 ಮೆಂತ್ಯಕಾಳು, ಒಂದು 10 ಸಾಸಿವೆ ಕಾಳು ಅಷ್ಟೇ. ಅಷ್ಟು ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಕೆಂಪು ಗಣ್ಣಾಗಿರುತ್ತಲ್ಲ, ಆ ಥರ ಹಸಿಮೆಣಸಿನ್ಕಾಯಿನ ತೊಗೊಳ್ಳಿ ಚಟ್ನಿ ಮಾಡೋದಕ್ಕೆ. ಗ್ರೀನ್ ಇರೋದನ್ನು ತೊಗೋಬೇಡಿ, ಈ ಥರ ಹಣ್ಣಾಗಿರೋದು. ನಾನೊಂದೆರಡು ಸ್ವಲ್ಪ ಹಣ್ಣಾಗಿತ್ತು ಅಂತ ಗ್ರೀನ್ ಇರೋದನ್ನ ಒಂದೆರಡು ತೊಗೊಂಡಿದ್ದೀನಿ ಅಷ್ಟೇ. ನೀರಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಹಸಿಮೆಣಸಿನ್ಕಾಯಿನ ಸೈಡಿಗೆ ಇಟ್ಕೊಳ್ಳಿ. ನೋಡಿ, ಇದಿವಾಗ ಮೆಂತ್ಯ ಮತ್ತು ಸಾಸಿವೆ ಫ್ರೈ ಆಗ್ತಾ ಇದೆ. ಗ್ಯಾಸ್ ಆಫ್ ಮಾಡಿದ್ದೀನಿ ನಾನಿವಾಗ. ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ನಾನು. ಮತ್ತು ಹಸಿಮೆಣಸಿನ್ಕಾಯಿ ಇತ್ತಲ್ಲ ಹಣ್ಣಾಗಿರೋದು, ಅದಷ್ಟೂ ನಾನು ಒಂದು ಮಿಕ್ಸಿ ಜಾರ್ಗೆ, ಅದೇ ಮೆಂತ್ಯ ಮತ್ತು ಹಸಿಮೆಣಸಿನ ಸಾಸಿವೆ ಹಾಕಿದ್ನಲ್ಲ ಆ ಜಾರ್ಗೆನೆ ಹಾಕ್ತಾ ಇದ್ದೀನಿ. ಈ ಥರ ಮುರಿದ್ಬಿಟ್ಟು ಹಾಕಿ ಬೇಗ ಸಣ್ಣ ಆಗುತ್ತೆ ಅಂತ ಅಷ್ಟೇ. ಫ್ರೈ ಮಾಡೋಂಗಿಲ್ಲ, ಇದು ಹಸಿದೇನೆ ಹಾಕ್ತಾ ಇದ್ದೀನಿ. ಇದಕ್ಕೇನೆ ನೋಡಿ, ಒಂದು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋದನ್ನ ಸೇರಿಸ್ತಾ ಇದ್ದೀನಿ ನಾನು. ಮತ್ತು ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ಪೂನಷ್ಟಿದೆ ಇದು ಹುಣಸೆಹಣ್ಣು. ನೀವು ಹುಣಸೆಹಣ್ಣಿನ ರಸನಾದ್ರೂ ಹಾಕ್ಬೋದು, ಹುಣಸೆಹಣ್ಣಾದರೂ ಹಾಕ್ಬೋದು ನೆನೆಸಿಟ್ಟಿರೋದು. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಮತ್ತು ಒಂದು 1/4 ಸ್ಪೂನಷ್ಟು ದೊಡ್ಡ ಉಪ್ಪು. ದೊಡ್ಡ ಉಪ್ಪು ಸ್ವಲ್ಪ ಉಪ್ಪು ಜಾಸ್ತಿ ಆಗುತ್ತೆ, ಅದಕ್ಕೆ ಒಂದು ಅರ್ಧ ಅಥವಾ 1/4 ಸ್ಪೂನ್ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪನ್ನು ಸೇರಿಸ್ಕೊಳ್ಳಿ. ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಂಬರ್ಬೇಕು. ನೋಡಿ, ಇನ್ನೊಂದು ಐಟಮ್ ಮಿಸ್ ಮಾಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ ಇವಾಗ ನಾನು. ಒಂದು ಸ್ವಲ್ಪ ಅರಿಶಿನದ ಪೌಡರು, ಒಂದು 1/4 ಸ್ಪೂನ್ಗಿಂತ ಕಡಿಮೆ ಇದೆ ಅಷ್ಟು ಅರಿಶಿನದ ಪೌಡರ್ ಹಾಕಿಬಿಟ್ಟು, ಅರಿಶಿನ ಪುಡಿ ಹಾಕಿಬಿಟ್ಟು ಇದನ್ನು ಈ ಥರ ಪಲ್ಸಲ್ಲಿ ಮಾಡ್ಕೊಳ್ಳಿ. ನೋಡಿ, ಇದು ಇವಾಗ ಚಟ್ನಿ ರೆಡಿಯಾಗಿದೆ. ಇವಾಗ ಇದಕ್ಕೆ ಒಗ್ಗರಣೆ ಕೊಡಬೇಕಾಗತ್ತೆ. ನಾವು ಬಾಣಲಿ ಸ್ಟೌವ್ ಹಚ್ಚಿಬಿಟ್ಟು ಬಾಣಲಿ ಇಟ್ಟು ಸ್ವಲ್ಪ ಚೆನ್ನಾಗಿ ಕಾಯಲಿ ಬಾಣಲಿ. ಅದಾದಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ ನಾನು. ನೋಡಿ, ಒಂದು 6 ಸ್ಪೂನಷ್ಟಿದೆ ಇದು ಎಣ್ಣೆ. ಇದೇಕೆಂದರೆ ಅದು ಹಸಿಮೆಣಸಿನ್ಕಾಯಿನ ಚಟ್ನಿ ಏನಿರುತ್ತಲ್ಲ, ನಾವು ಈ ಎಣ್ಣೆಲಿ ಫ್ರೈ ಮಾಡಬೇಕು, ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆನೇ ಹಾಕಿದ್ದೀನಿ. ಇದಕ್ಕೆ ಎಣ್ಣೆ ಕಾದಮೇಲೆ ಸಾಸಿವೆ ಸೇರಿಸ್ತಾ ಇದ್ದೀನಿ. ಒಂದು 1/2 ಸ್ಪೂನಷ್ಟಿದೆ ಸಾಸಿವೆ. ಅದಾದಮೇಲೆ ಇದಕ್ಕೆ ಸಾಸಿವೆ ಎಲ್ಲ ಸ್ವಲ್ಪ ಸಿಡಿಬೇಕು ಚಟಪಟ ಅಂತೇಳಿ. ಒಂದು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋದನ್ನು ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ಕರಿಬೇವು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಇದಕ್ಕೆ ಕಡಲೆಬೇಳೆ ಇರುತ್ತಲ್ಲ ಅದನ್ನು ಒಂದು 1/2 ಸ್ಪೂನು ಅಥವಾ 1/4 ಸ್ಪೂನು, ನಿಮಗೆ ರುಚಿಗೆ ಎಷ್ಟು ಬೇಕೋ. ಒಬ್ಬೊಬ್ಬರು ಕಡಲೆಬೇಳೆ ತಿನ್ನಲ್ಲ, ಅದಕ್ಕೆ ನಾನು ಸ್ವಲ್ಪ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಎರಡನ್ನೂ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನಾನು. 1/2 ಸ್ಪೂನ್ ಹಾಕಿ ನಡೀತದೆ. ನೋಡಿ, ಇದು ಇವಾಗ ಫ್ರೈ ಆಗಿದೆ ಪೂರ್ತಿ. ಬೆಳ್ಳುಳ್ಳಿ ಫುಲ್ಲು ಫ್ರೈ ಆಗಿದೆ ನೋಡಿ. ಈ ಥರ ಬೆಳ್ಳುಳ್ಳಿ ಫ್ರೈ ಆಗೋ ತನಕ ಫ್ರೈ ಮಾಡಬೇಕು ನೀವು. ಅದಕ್ಕೆ ನಾವು ಚಟ್ನಿ ಮಾಡಿ ಇಟ್ಕೊಂಡಿದ್ವಲ್ಲ ಹಣ್ಣು ಹಸಿಮೆಣಸಿನ್ಕಾಯಿದು, ಅದನ್ನು ಸೇರಿಸ್ತಾ ಇದ್ದೀನಿ ನಾನಿವಾಗ ಮಿಕ್ಸಿ ಜಾರಿಂದ ತೆಗೆದುಬಿಟ್ಟು ಬಾಣಲಿಗೆ ಹಾಕ್ತಾ ಇದ್ದೀನಿ. ಇವಾಗ ಇದು ಎಣ್ಣೆ ಕಾದಿರುತ್ತಲ್ಲ, ಚೆನ್ನಾಗಿ ಫ್ರೈ ಆಗಬೇಕು ಇದು ಚಟ್ನಿ. ಅಲ್ಲಿ ತನಕ ಫ್ರೈ ಮಾಡಿ ಇದು ಅನ್ನದ ಜೊತೆ ಸೈಡ್ ಡಿಶಾಗಿ ಯೂಸ್ ಮಾಡ್ಬೋದು. ಮತ್ತು ಚಪಾತಿ, ರೊಟ್ಟಿ ಏನಾದ್ರೂ ಮಾಡಿದಾಗ, ಪಲ್ಯ ಮಾಡಿರ್ತೀವಲ್ಲ, ಪಲ್ಯ ಏನಾದ್ರು ಕಾಳು ಪಲ್ಯ ಆ ಥರ ಪಲ್ಯ ಇದ್ದಾಗ ಈ ಥರ ಚಟ್ನಿನ ಸೈಡ್ ಡಿಶಾಗಿ ಯೂಸ್ ಮಾಡಿದ್ರೆ ರೊಟ್ಟಿ ಚಪಾತಿ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಚಟ್ನಿನೂ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಈ ಮಳೆಗಾಲಕ್ಕೆ ಈ ಥರ ಖಾರದ ಚಟ್ನಿ ತಿಂದರೆ ಬಾಯಿಗೂ ರುಚಿ ಬರುತ್ತೆ, ಮತ್ತು ಸ್ವಲ್ಪ ಜಾಸ್ತಿನೂ ಊಟ ಮಾಡ್ತಾರೆ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು.